ಕಾಂಗ್ರೆಸ್ ಈ ಬಾರಿ ಒಕ್ಕಲಿಗರ ಮತಗಳ ಮೇಲೆ ಕಣ್ಣಿಟ್ಟಿದೆ ಒಕ್ಕಲಿಗ ಮತಗಳನ್ನು ಸೆಳೆಯೋ ಸಲುವಾಗಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಡಿಸೆಂಬರ್ 15ರಂದು ಮಹತ್ವದ ಸಭೆ ನಡೆಸಿದ್ದಾರೆ ಕೃಷ್ಣ ಬಾರೇಗೌಡ ಹಾಗೂ ಚಲುವರಾಯ ಸ್ವಾಮಿ ನೇತೃತ್ವದಲ್ಲಿ ಚುನಾವಣಾ ಪೂರ್ವಭಾವಿಯಾಗಿ ಒಕ್ಕಲಿಗ ನಾಯಕರ ಸಭೆ ನಡೆಸುತ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯವನ್ನ ಕಾಂಗ್ರೆಸ್ ಪ್ರತ ಸೆಳೆಯಲು ತಂತ್ರಗಾರಿಕೆ ಮಾಡಲಾಗ್ತಾ ಇದೆ ಒಕ್ಕಲಿಗ ಮತಗಳ ಜೊತೆ ಅಹಿಂದ ಮತಗಳ ಮೇಲೂ ಕಾಂಗ್ರೆಸ್ ಕಣ್ಣಿಟ್ಟಿದೆ ತಮ್ಮ ತಮ್ಮ ಸಮುದಾಯ ಮತಗಳನ್ನು ಸೆಳೆಯಲು ಕಾಂಗ್ರೆಸ್ನ ಹಾಲಿ ಹಾಗೂ ಮಾಜಿ ಶಾಸಕರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ ಹೀಗಾಗಿ ಹಾಲಿ ಹಾಗೂ ಮಾಜಿ ಶಾಸಕರು ಸಮುದಾಯವಾರು ಸರಣಿ ಸಭೆಗಳನ್ನು ಮಾಡುತ್ತಿದ್ದಾರೆ ಜನವರಿ 2ನೇ ವಾರದಲ್ಲಿ ಹಿಂದುಳಿದ ವರ್ಗ ನಾಯಕರ ಸಭೆ ಹಾಗೂ ಸಮಾವೇಶ ಮಾಡಲು ಚಿಂತನೆ ಮಾಡಲಾಗಿದೆ 2023ರ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡುತ್ತಾ ಇದೆ ಇವತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರ ಸಭೆ ನಡೆಸಲಾಯಿತು ಸಭೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಬ್ಬಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಜಮೀರ್ ಅಹಮದ್ ಖಾನ್ ಸೇರಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರುಗಳು ಭಾಗಿಯಾಗಿದ್ರು ಈ ಸಭೆಯಲ್ಲಿ ಮುಖ್ಯವಾಗಿ ಮೂರು ವಿಚಾರಗಳ ಬಗ್ಗೆ ಚರ್ಚೆ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಮುಸ್ಲಿಂ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ 20 ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡಬೇಕು ಅಂತ ಹೇಳಲಾಗಿದ್ದು ಈ ಬಗ್ಗೆ ವರಿಷ್ಠರಿಗೆ ಒತ್ತಾಯಿಸಲು ನಿರ್ಧರಿಸಲಾಗಿದೆ ಇನ್ನು ಅಲ್ಪಸಂಖ್ಯಾತ ಸಮಾವೇಶ ಮಾಡುವ ಬಗ್ಗೆ ಚರ್ಚೆ ನಡೆದಿದೆ ಕಾಂಗ್ರೆಸ್ ಪಕ್ಷ ರಾಜ್ಯಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಆ ವಿಚಾರ ಇಟ್ಕೊಂಡು ಅವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರುವಂತಹ ಎಲ್ಲ ಕೆಲಸ ಮಾಡಬೇಕು ಅಂತ ಮಾತಾಡಿದಂತ ಚರ್ಚೆ ಕೂಡ ಸವಿಸ್ತಾರವಾಗಿ ನಾವು ಮಾಡಿದ್ದೀವಿ ಒಟ್ಟಾರೆ ವಿಶೇಷವಾಗಿ ಇದು ಈ ಓಟಿನ ಏನು ಡಿಲಿಷನ್ಸ್ ಇದೆ ಅದರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಈ ಸಭೆಯಲ್ಲಿ ಚರ್ಚೆ ಕೂಡ ನಾವು ಮಾಡಿದ್ದೀವಿ ರಾಜ್ಯದಲ್ಲಿ ಮೀಸಲಾತಿ ಹೋರಾಟ ಜೋರಾಗಿ ನಡೀತಾ ಇದೆ ಹೀಗಾಗಿ ಒಳ ಮೀಸಲಾತಿ ನೀಡುವ ಸಂಬಂಧ ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಲಾಗಿದೆ ಉಪಸಮಿತಿ ರಚನೆ ಮಾಡಿ ಸರ್ಕಾರ ಆದೇಶಿಸಿದೆ ಈ ಸಮಿತಿಯಲ್ಲಿ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅಧ್ಯಕ್ಷರಾಗಿದ್ದಾರೆ ಇವರ ಜೊತೆಗೆ ಸಚಿವರಾದ ಗೋವಿಂದ ಕಾರಜೋಳ ಮೀನುಗಾರಿಕಾ ಸಚಿವ ಎಸ್ ಅಂಗಾರ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಸದಸ್ಯರಾಗಿದ್ದಾರೆ ದಮ್ಮಿದ್ರೆ ಮಹಿಳಾ ಮೀಸಲಾತಿ ತರಲಿ ಅಂತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಸವಾಲ್ ಹಾಕಿದ್ದಾರೆ ಸದ್ಯ ಲೋಕಸಭೆ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ಜಾರಿಗೆ ತರಲಿ ಲೋಕಸಭೆ ವಿಧಾನಸಭೆಗಳಲ್ಲಿಯೂ ಮಹಿಳೆಗೆ ಮೀಸಲಾತಿ ತರಲಿ ಆ ಮೂಲಕ ತಮ್ಮ ದಮ್ಮು ತಾಕತ್ತು ತೋರಿಸಲಿ ಅಂತ ಆಗ್ರಹಿಸಿದ್ದಾರೆ ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸೀಟು ಮಹಿಳೆಯರಿಗೆ ಕೊಡಬೇಕು ರಾಜ್ಯದಲ್ಲಿ ಕನಿಷ್ಠ 15 ಕ್ಷೇತ್ರಗಳಲ್ಲಿ ಮಹಿಳೆಯವರಿಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಸಂಸತ್ ಅಧಿವೇಶನ ಶುರುವಾಗ್ತದೆ ನಿಮಗೆ ನಿಜಕ್ಕೂ ಕೂಡ ಕಾಳಜಿ ಇದ್ರೆ ಬಿಜೆಪಿಯವರೇ ಕಾಳಜಿ ಇದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಎರಡು ಪದಕ್ಕೆ ಬಹಳ ಒತ್ತನ್ನು ಕೊಟ್ಟಿದ್ದಾರೆ ಬೊಮ್ಮಯ್ಯವರು ತಾಕತ್ತಿದ್ರೆ ದಮ್ಮಿದ್ರೆ ನಾನು ಕೂಡ ನಿಮ್ಮದೇ ಭಾಷೆಯಲ್ಲಿ ಕೇಳ್ತೀನಿ ಬಿಜೆಪಿ ನಾಯಕರಿಗೆ ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಈ ಅಧಿವೇಶನದಲ್ಲಿ 33% ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಿ ನೋಡ್ರಿ ಚಾಮರಾಜನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಿಎಂ ಬೊಮ್ಮಾಯಿ ಶಂಕುಸ್ಥಾಪನೆ ಮಾಡಿದ್ರು ಸುಮಾರು 1099 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು ಚಾಮರಾಜನಗರದಲ್ಲೇ 449 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಹಾಗೂ ಹನೂರಿನಲ್ಲಿ 650 ಕೋಟಿ ವೆಚ್ಚದ ಕಾಮಗಾರಿಗೆ ಸಿಎಂ ಚಾಲನೆ ನೀಡಿದ್ರು ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಚಾಮರಾಜನಗರಕ್ಕೆ ಬಂದ ಮೇಲೆ ನನ್ನ ಶಕ್ತಿ ಇಮ್ಮಡಿಯಾಗಿದೆ ಗಡಿ ಜಿಲ್ಲೆಗಳ ಅಭಿವೃದ್ಧಿಯೇ ನಮ್ಮ ಸರ್ಕಾರದ ಧ್ಯೇಯ ಅಂತ ಹೇಳಿದ್ರು ಅಶೋತ್ರಗಳಿರುವಂತಹ ತಾಲೂಕು ಚಾಮರಾಜನಗರ ಜಿಲ್ಲೆ ಎಲ್ಲ ತಾಲೂಕುಗಳು ಅಶೋತ್ರ ತಾಲೂಕುಗಳಾಗಿದೆ ಶಿಕ್ಷಣ ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಪೌಷ್ಟಿಕ ಆಹಾರ ಮತ್ತು ಸಮಗ್ರ ಅಭಿವೃದ್ಧಿ ಇವುಗಳ ಮಾನದಂಡವನ್ನು ಇಟ್ಕೊಂಡು ನಾವು ಮಾಡಿದ್ದೇವೆ ಶಿಕ್ಷಣಕ್ಕೆ ಬಂಧುಗಳೇ ನಮ್ಮ ರಾಜ್ಯ ಕರ್ನಾಟಕ ಆದ ಮೇಲೆ ಒಂದೇ ವರ್ಷದಲ್ಲಿ 8000 ಸ್ಕೂಲ್ ರೂಮ್ ಅನ್ನು ಕಟ್ಟುವಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಿಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಕಡೆಗೂ ಆಡಳಿತಾಧಿಕಾರಿ ನೇಮಕ ಆಗಿದೆ ನಿವೃತ್ತ ಐಎಎಸ್ ಅಧಿಕಾರಿ ಪಿಎಸ್ ವಸ್ತ್ರದ ಅವರನ್ನ ಮಠದ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಲೆಕ್ಕಪತ್ರ ನಿರ್ವಹಣೆ ಮಠದ ಚರ ಸ್ಥಿರಾಸ್ತಿ ಹಿತದೃಷ್ಟಿಯಿಂದ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಲಾಗಿದೆ ಮುರುಘಾ ಮಠದ ಸ್ವಾಮಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾದ ಹಿನ್ನೆಲೆ ಜೈಲು ಪಾಲಾಗಿದ್ದಾರೆ ಹೀಗಾಗಿ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅನ್ನುವ ಒತ್ತಾಯ ಕೇಳಿಬಂದಿತ್ತು ಈಗ ಸರ್ಕಾರ ಮುರುಘಾ ಮಠಕ್ಕೆ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದೆ
ಚಿತ್ರದುರ್ಗ ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಕೇಸ್ ತನಿಖೆ ನಡೀತಾ ಇದೆ. ಈ ನಡುವೆ ಮುರುಘಾ ಮಠದಲ್ಲಿದ್ದ 22 ಅನಾಥ ಮಕ್ಕಳ ತನಿಖೆಗೆ ಸೂಚನೆ ನೀಡಲಾಗಿದೆ. ಮೈಸೂರಿನ ಒಡನಾಡಿ ಸಂಸ್ಥೆಯಿಂದ ದೂರು ಬಂದ ಹಿನ್ನೆಲೆ ತನಿಖೆ ನಡೆಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಅಪರ ಜಿಲ್ಲಾಧಿಕಾರಿ ಬಾಲಕೃಷ್ಣ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುರುಘಾ ಮಠದ ಬಸವೇಶ್ವರ ನಿರ್ಗತಿಕ ಮಕ್ಕಳ ಕುಟೀರ ಹಾಗೂ ಅಕ್ಕ ಮಹಾದೇವಿ ವಸತಿ ನಿಲಯದಲ್ಲಿ ಆಶ್ರಯ ಪಡೆದ ಮಕ್ಕಳ ಪಾಲನೆ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಮುರುಘಾ ಮಠ ಮಕ್ಕಳ ಶೋಷಣೆಗಳ ತಾಣವಾಗಿದೆ ಅಂತ ಮುರುಘಾದ ವಿರುದ್ಧ ಒಡನಾಡಿ ಸಂಸ್ಥೆ ಆರೋಪ ಮಾಡಿತ್ತು. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಮಾಜಿ ಸಂಸದ ನಟ ಶಶಿಕುಮಾರ್ ಭೇಟಿ ಕೊಟ್ಟಿದ್ದರು. ಬಿಜೆಪಿ ಸೇರ್ಪಡೆ ಬಳಿಕ ಮೊದಲ ಸಲ ಮಾದಾರ ಚೆನ್ನಯ್ಯ ಮಠಕ್ಕೆ ಶಶಿಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಶಶಿಕುಮಾರ್ ಭೇಟಿಯಾಗಿ ಆಶೀರ್ವಾದ ಪಡೆದರು. ಈ ವೇಳೆ ಮಾತಾಡಿದ ಶಶಿಕುಮಾರ್, ಪಕ್ಷದ ಸಿದ್ಧಾಂತ ಮೋದಿ ನಾಯಕತ್ವವನ್ನು ಮೆಚ್ಚಿ ಬಿಜೆಪಿ ಸೇರಿದ್ದೇನೆ, ಎಸ್ಟಿ ಮೀಸಲು ಕ್ಷೇತ್ರ ಚಳ್ಳಕೆರೆ ಅಥವಾ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಅಂತ ಹೇಳಿದರು. ಸೊ ಹೀಗಾಗಿ ನಮಗಿಂತ ಓಡಾಡಿ ಅಂತ ಇದು ಮಾಡಿದ್ದಾರೆ, ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಒಂದು ಆಪ್ಷನ್ ಅಲ್ಲಾದ್ರೆ ನಾವು ಚಳ್ಳಕೆರೆ ನಿಂತ್ಕೋತೀನಿ ನಾನು. ಈಗ ರಾಮುಲು ಹೇಳೋ ಪ್ರಕಾರ ಮೊಳಕಾಲ್ಮೂರು ನಾನು ಕಂಟೆಸ್ಟ್ ಮಾಡ್ತೀನಿ ಅಂತಂದರೆ ನಾನು ಚಳ್ಳಕೆರೆ ಅವಕಾಶ ಮಾಡಿಕೊಡ್ತಾರೆ ಅಷ್ಟೇ. ತುಮಕೂರು ಜಿಲ್ಲೆಯಾದ್ಯಂತ ಆಂಬ್ಯುಲೆನ್ಸ್ ಕೊರತೆ ಕಾಣಿಸಿಕೊಂಡಿದೆ. ಇದು ನಿಜಕ್ಕೂ ಕೊರತೆ ಇದೆಯೋ ಅಥವಾ ಕೃತಕ ಕೊರತೆಯೋ ಅನ್ನೋದನ್ನ ಪರಿಶೀಲಿಸುವ ಸಲುವಾಗಿ ಕೊರಟಗೆರೆ ತಹಸೀಲ್ದಾರ್ ಅವರೇ ಖುದ್ದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಕೊರಟಗೆರೆ ತಹಸೀಲ್ದಾರ್ ನಹೀದ ಜಮ್ಜಮ್ ಅವರು ಆಂಬ್ಯುಲೆನ್ಸ್ ಎಮರ್ಜೆನ್ಸಿ 108ಗೆ ಸಾಮಾನ್ಯ ರೋಗಿಯಂತೆ ಕರೆ ಮಾಡಿದ್ರು. ತಹಸೀಲ್ದಾರ್ ಕರೆ ಮಾಡಿದ ಬರೋಬ್ಬರಿ 1 ಗಂಟೆ ಬಳಿಕ ಆಂಬ್ಯುಲೆನ್ಸ್ ಬಂದಿದೆ. ಹೀಗಾಗಿ ಆಂಬ್ಯುಲೆನ್ಸ್ ಸಿಬ್ಬಂದಿಯ ವಿಳಂಬ ನೀತಿ ವಿರುದ್ಧ ಮೇಲಾಧಿಕಾರಿಗಳಿಗೂ ದೂರು ವರದಿ ಕೊಟ್ಟಿದ್ದಾರೆ. ಕೊರಟಗೆರೆ ಅಲ್ಲೇ, ಕೊರಟಗೆರೆ ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ನೇರ ಬಂದ್ರೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ಕಿಲೋಮೀಟರ್ ಏನಿಲ್ಲ ಮೇಡಮ್, ಅಲ್ಲೇ ಅರ್ಧ ಕಿಲೋಮೀಟರ್ ಅಷ್ಟೇ. ಇರಕಸಂದ್ರ ಕಾಲೋನಿಯಲ್ಲಿ ಚಿರತೆ ದಾಳಿಗೊಳಗಾಗಿದ್ದ ಬಾಲಕನನ್ನು ಆಸ್ಪತ್ರೆಗೆ ರವಾನೆ ಮಾಡಲು ಸಕಾಲದಲ್ಲಿ ಆಂಬ್ಯುಲೆನ್ಸ್ ಸಿಕ್ಕಿರಲಿಲ್ಲ. ಇದೇ ಕಾರಣಕ್ಕೆ ತಹಸೀಲ್ದಾರ್ ನಹೀದಾ ಜಮ್ಜಮ್ ತಾವೇ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಜಿಲ್ಲೆ ಕೊರಟಗೆರೆ ತಾಲೂಕು ಕೊಡಾಲ ಹುಬ್ಳಿ ಐಕೆ ಕಾಲೋನಿ ಹತ್ರ ಚಿರತೆ ದಾಳಿ ಆಗಿದೆ. ದಾಳಿ ಆಗಿದ ತಕ್ಷಣ ಅವರು ಆಂಬ್ಯುಲೆನ್ಸ್ ಫೋನ್ ಮಾಡಿದಾಗ ಯಾರು ಕರೆ ಸ್ವೀಕರಿಸಿರೋದಿಲ್ಲ. ಆಮೇಲೆ 1 ಗಂಟೆ ಕಾಯ್ತಾರೆ, ಕಾದಾದ್ಮೇಲೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ವಾಹನ ಇಟ್ಕೊಂಡು ತಾಲೂಕು ಆಸ್ಪತ್ರೆಯಲ್ಲಿ ಬಂದು. ಕೊರೋನಾ ಮುಗಿದ ಬಳಿಕ ಈಗ ಮತ್ತೊಂದು ಮಾರಣಾಂತಿಕ ವೈರಸ್ ಟೆನ್ಷನ್ ಶುರುವಾಗಿದೆ. ಕರ್ನಾಟಕದಲ್ಲಿ ಮೊದಲ ಝಿಕಾ ವೈರಸ್ ಪತ್ತೆಯಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ 5 ವರ್ಷದ ಮಗುವಿಗೆ ಝಿಕಾ ವೈರಸ್ ಕಾಣಿಸಿಕೊಂಡಿದೆ. 15 ದಿನಗಳಿಂದ ಬಾಲಕಿ ಜ್ವರ ವಾಂತಿ ಭೇದಿಯಿಂದ ಬಳಲ್ತಾ ಇದ್ಲು. ಈ ವೇಳೆ ಪರೀಕ್ಷೆ ಮಾಡಿಸಿದಾಗ ಝಿಕಾ ವೈರಸ್ ಇರುವುದು ಪತ್ತೆಯಾಗಿದೆ.